ನಮಸ್ತೆ ಮೇಡಮ್. ನಮಸ್ತೆ ಬಂಧುಗಳು, ನನ್ನ ಹೆಸರು ಗೌರಿ ಕನ್ನಡಿತೆ ಅಂತ. ಓಕೆ, ಈಗ ಒಂದ್ ಕಡೆ ಅರೆಸ್ಟ್ ಆಗಿದ್ದಾರೆ ದರ್ಶನ್ ಅವರು, ಇನ್ನೊಂದ್ ಕಡೆ ಆ ಫ್ಯಾಮಿಲಿ ಕೂಡ ಬೀದಿಗೆ ಬಿದ್ದಿದೆ. ಮೇಡಮ್, ಫ್ಯಾಮಿಲಿ ಬೀದಿಗೆ ಬೀಳ್ಬಾರ್ದಾಗಿತ್ತು. ದರ್ಶನ್ ಅವ್ರು ಯಾಕೆ ಮೇಡಮ್, ಫ್ಯಾಮಿಲಿ ಎಷ್ಟೋ, ಮಕ್ಳೆಷ್ಟೋ, ಈ ಅಭಿಮಾನಿಗಳೆಷ್ಟೋ, ಆಕ್ಟಿಂಗ್ ಎಷ್ಟೋ, ಅಷ್ಟು ಮಾತ್ರ ಮುಗಿಸ್ಕೊಂಡು ಹೋಗ್ಬೇಕಿತ್ತು ಮೇಡಮ್. ಇದೆಲ್ಲ ಮದ್ಮದಿದೆಯಲ್ಲ ಯಾಕೆ ಮೇಡಮ್, ತರ್ಲೆಗಳು ಅಲ್ವಾ. ಇವಾಗ ನೋಡಿ, ಇವಾಗ ಈ ರೇಣುಕಾ ಸ್ವಾಮಿ ಅವರು ಅವ್ರ ಅಭಿಮಾನಿ, ಅವ್ರ ದೊಡ್ಡ ಅಭಿಮಾನಿ. ಯಾಕೆಂದ್ರೆ ಇವಾಗ ಇವರು ಯಾರೋ ಪವಿತ್ರ ಗೌಡ ಇದಾರಲ್ಲ, ಅವ್ರಿಗೆ ಏನೋ ಕೆಟ್ಟದ ಕಮೆಂಟ್ಸ್ ಮಾಡಿದೀನಿ. ಯಾಕೆಂದ್ರೆ ಡಿ ಬಾಸ್ ಪರವಾಗಿ ಅವ್ರ ಕುಟುಂಬ ಚೆನ್ನಾಗಿರ್ಬೇಕು ಆಯ್ತರಾ, ನಮ್ಮ ಡಿ ಬಾಸ್ ಬಗ್ಗೆ ನೀವ್ ಯಾಕೆ ಬರ್ತೀರಾ ಮಧ್ಯದಲ್ಲಿ, ಅವ್ರ ಕುಟುಂಬ ಚೆನ್ನಾಗಿರ್ಲಿ ಅಂದಂಗ ಏನೋ ಕೆಟ್ಟಗೆಟ್ಟದಾಗ ಹಾಕಿದಾರೆ. ಇವ್ರನ್ನ ಕರೆಸ್ಬಿಟ್ಟು ದರ್ಶನ್ ಅವರು ಏನ್ ಮಾಡ್ಬೇಕಿತ್ತು, ಶಾಂತ್ವನ ಬೇಡಪ್ಪ ಅದೆಲ್ಲ ಮಾಡ್ಬೇಡ, ನನ್ನ ಅಭಿಮಾನಿ ನೀನು, ಈ ತರ ಎಲ್ಲ ಮಾಡ್ಬೇಡ ಅಂತ ಒಂದೇನೋ ಒಂದ್ ಒಳ್ಳೆ ಮಾತು ಹೇಳಿ ಕಳಿಸ್ಬೇಕಿತ್ತಲ್ವಾ ಮೇಡಮ್. ಕೊಲೆ ಮಾಡೋ ಅಂತಕ್ಕೆ ಯಾಕೆ ಬೆಳೆದ್ರು ಇವರು ಅಲ್ವಾ. ಯಾಕೆಂದ್ರೆ ಇವಾಗ ನಾವು ಅಭಿಮಾನಿಗಳು ಎಲ್ರು ನಾಳೆ ದಿವಸ ನಮ್ಮನ್ನು ಅದೇ ತರ ಮಾಡ್ತಾ ಇದಾರೆ, ಮಾಡಕ್ ಹೊರಟ್ರೆ ಏನ್ ಮಾಡೋದು ಅಂತ ಜನಗಳು ಬಾಯಿನಲ್ಲಿ ಎಲ್ರು ಹೇಳ್ತಾ ಇರೋದೆ. ಅಲ್ವಾ ಮೇಡಮ್, ಬೇಸರದ ಸಂಗತಿ ಅಲ್ವಾ. ಈಗ ಇವಾಗ ನಿಮ್ ಪರವಾಗಿ ಯಾರು ಬರ್ತಾರೆ, ಕೆಲವರೆಲ್ಲ ಬರ್ತಾರೆ, ಈಗ ನಾವು ನಂಬಕ್ ಆಗ್ತಿಲ್ಲ, ಡಿ ಬಾಸ್ ಈ ತರ ಮಾಡಿದಾರೆ ಅಂತ ನಂಬಕ್ ಆಗ್ತಿಲ್ಲ. ಆದ್ರೆ ಅದೇ ವಾಸ್ತವ ಅಂತಲ್ಲ, ಎಲ್ಲ ಬಾಯಲ್ಲೂ ಅದೇ ಬರ್ತಾ ಇದೆ, ಎಲ್ಲ ಅದೇ ವಾಸ್ತವ ಅಂತ ಹೇಳ್ತಾ ಇದಾರಲ್ಲ, ನಂಬ್ಲೇಬೇಕಿದೆಲ್ಲ. ಹೌದು ಮೇಡಮ್, ರವಾನೆ ಆಗುತ್ತೆ ಅಂತ ಅಂದ್ರೆ, ನಾವು ಇಂಥವ್ರಿಗೆ ಒಂದು ಅಭಿಮಾನಿಗಳಾಗಿದ್ವಲ್ಲ, ಇಂಥವ್ರ ಫಿಲಂಗಳ್ ನಾವ್ ನೋಡ್ತಿದ್ವಲ್ಲ, ಇಂಥವ್ರನ್ನ ನಾವ್ ಮೇಲ್ ತರ್ತಿದ್ವಲ್ಲ ಅಂತ ಒಂದು ಕೆಟ್ಟದಾಗಿ ಪಾಪ ಅವರು ನಮ್ಮಂತೆ ಅಭಿಮಾನಿಗಳು ಕೆಟ್ಟದಾಗಿ ಯೋಚನೆ ಮಾಡ್ತಾ ಇದಾರೆ ಮೇಡಮ್. ದೇವ್ರೆ ಮೇಡಮ್, ಯಾಕೆಂದ್ರೆ ನಾವು ತಿಳ್ಕೊಳ್ಳೋಂತದ್ದು ಈ ಫಿಲಂಗಳಲ್ಲಿ ಆಕ್ಟಿಂಗ್ ಅಲ್ಲಿ ತುಂಬಾ ಇರುತ್ತೆ. ಯಾಕೆಂದ್ರೆ ನಾವು ತಿಳ್ಕೊಳ್ಳೋ ಅಂತದ್ದು ಅಂತದ್ರಲ್ಲಿ ಇವ್ರು ಆಕ್ಟಿಂಗ್ ಎಲ್ಲ ಮಾಡಿ ನಮ್ನ ಎಷ್ಟು ಚೆನ್ನಾಗಿ ಅವ್ರು ದುಃಖಕರ ಏನ್ ಎಲ್ಲ ಇದು ಮಾಡಿ ಮಾಡ್ತಾರೆ, ಒಂದು ಫ್ಯಾಮಿಲಿದು ಮಾಡ್ತಾರೆ ಅಲ್ವಾ. ಅದ್ರಲ್ಲಿ ನಾವು ಕಲಿಯೋದ್ ಬೇಜಾನ್ ಇರ್ತದೆ. ಯಾಕೆಂದ್ರೆ ಅವ್ರ ಆತರ ಒಂದು ಪ್ರೀತಿಗಳು ತೋರಿಸಿರ್ಬೇಕಾದ್ರೆ ಅಭಿಮಾನಿಗಳಿಗೆ, ಇವಾಗ ಅಭಿಮಾನಿಗಳಿಗೆ ಎಷ್ಟು ನೋವು. ಇವಾಗ ನೋಡಿ, ನಮ್ಮ ಪುನೀತ್ ರಾಜ್ಕುಮಾರ್, ನಮ್ಮ ರಾಜ್ಕುಮಾರ್ ಸರ್, ನಮ್ಮ ಅದು ದೊಡ್ಡ ಕುಟುಂಬ ಅದೆಲ್ಲ ಅರ್ಥ ಆಯ್ತರಾ ಎಷ್ಟು ಇದಾರೆ. ಅವರೆಲ್ಲ ಇಲ್ವಾ ಮೇಡಮ್, ಇಲ್ವಾ ಮೇಡಮ್, ಇವ್ರು ಸುಮ್ನೆ ಇವ್ರ ಕೆಲಸ ಕಾರ್ಯ ಏನ್ ಮಾಡ್ಬೇಕು, ನಿಮ್ ಕೈಲಿ ಆದ್ರೆ ಸಹಾಯ ಮಾಡಿ ದರ್ಶನ್ ಅವ್ರೆ. ಇಲ್ಲಾಂದ್ರೆ ಬೇಡ, ಇಂಥದ್ದೆಲ್ಲ ಏನಕ್ ಮಾಡ್ಕೊಂಡಿರ್ಬೇಕು ಅಲ್ವಾ. ಒಂದ್ ಜೀವ ತಗದ್ರೆ, ಇವಾಗ 5 ತಿಂಗಳು ಗರ್ಭಿಣಿ ಮೇಡಮ್, ಇದು ರೇಣುಕಾ ಸ್ವಾಮಿ ಮಿಸ್ಸಸ್ ಗರ್ಭಿಣಿ, ಇವಾಗ ಅವ್ರಿಗೆ ಏನ್ ಮಾಡ್ಬೇಕು ಮೇಡಮ್. ಅವ್ರು ಯಾರ ಶಾಂತವಾರ ನೀಡ್ತಾರೆ ಮೇಡಮ್, ಒಂದ್ ಜೀವನ ಹಾಳ್ ಮಾಡ್ಬಿಟ್ರು ಅಲ್ವಾ. ಇವಾಗ ಜೀವ ತಂದ್ಕೊಡಕ್ ಆಗತ್ತ ಅವ್ರು, ನೀವ್ ಎಷ್ಟೇ ದುಡ್ಡು ಕೊಡ್ಬೋದು ಮೇಡಮ್, ಪತಿನ ತಂದ್ಕೊಡಕ್ ಆಗತ್ತ ಮೇಡಮ್, ಆ ಮಗುಗೆ ತಂದೆ ಯಾರು ಮೇಡಮ್. ಅದಕ್ಕೆ ಈ ಡಿ ಬಾಸ್ ಅವರು ಏನ್ ಮಾಡ್ಬೇಕು, ಅವ್ರಿಗೆ ಎಚ್ಚನಕಾರದ ಒಂದು ಸಹಾಯ ಇವ್ರಿಗೆ ಇವ್ರ ಕುಟುಂಬಕ್ಕೆ ಮಾಡ್ಬೇಕು ಅಂತ ನಾನು ಕೇಳ್ಕೊತೀನಿ ಮೇಡಮ್. ಹೌದು ಮೇಡಮ್, ನಮ್ಗೆ ಶಾಕ್ ಆಯ್ತು ಮೇಡಮ್. ಯಾಕೆಂದ್ರೆ ನಾವು ಅವ್ರ ಅಭಿಮಾನಿಗಳನ್ನೇ, ನಮ್ಗೆ ಶಾಕ್ ಆಯ್ತು, ಡಿ ಬಾಸ್ ಈ ತರ ಮಾಡ್ಬಿಟ್ರ, ನಂಬಲಾರಕಾದ ವಿಷಯ. ಯಾಕೆಂದ್ರೆ ವಾರ್ತೆಗಳು ಮೇಡಮ್ ನಂಬ್ತಿದಾರೆ ಅಂತ ಅಂದ್ರೆ ಅವ್ರಿಗೆ ಭಯ ಬಂದು ನಂಬ್ತಿದಾರೆ ಅನ್ನೋ ಅನ್ಸ್ತೈತೆ. ಬೇಜಾರು ಮಾಡ್ಕೋಬೇಡಿ ಬಂಧುಗಳೇ. ಯಾಕೆಂದ್ರೆ ಅಯ್ಯೋ ನಮ್ಗ್ ನಾಳೆ ದಿವಸ ಏನ್ ಮಾಡ್ಬಿಡ್ತಾರೋ ಅನ್ಬಿಟ್ಟು ಜೈಂಕಾರ ಆಗ್ತಾ ಇರ್ಬೋದು. ಇವಾಗ ನೋಡಿ ಎಷ್ಟು ನಿಮ್ಗೆ ಗೊತ್ತು, ಹೆತ್ರಗ್ ಬೆಳೀತಾ ಇದ್ದವ್ರು ನಾ ಹೆತ್ರಗ್ ಬೆಳಿಲಿ ಬೇಡ ಅಂತ ಅಲ್ಲ, ಯಾಕೆಂದ್ರೆ ಅಭಿಮಾನಿಗಳನ್ನ ಕುಗ್ಗಿಸ್ಬಿಟ್ರಲ್ಲ. ಯಾಕೆಂದ್ರೆ ಅಭಿಮಾನಿಗಳಿಂದಾನೇ, ಜನಗಳಿಂದಾನೇ ಅವ್ರ ಮೇಲ್ ಬಂದಿದ್ದು, ಜನರಿಂದ ನಾನು ಮೇಲೆ ಬಂದೆ ಅಂತ ಜನಗಳಿಂದಾನೇ ಮೇಲ್ ಬಂದಿದ್ದು. ಇವಾಗ ಅದೇ ಅಭಿಮಾನಿಗಳಿಗೆ ನೀವ್ ಈ ತರ ಮಾಡಿದ್ರೆ ಯಾರು ನಂಬ್ತಾರೆ? ಅವ್ರಿಗೆ ಜೀವವಾದಿ ಶಿಕ್ಷೆ ಆಗ್ಬೇಕು ಮೇಡಮ್. ಯಾಕೆಂದ್ರೆ ಇದೇನ್ ಸಾಮಾನ್ಯವಾದದ್ದಲ್ಲ ಮೇಡಮ್. ಪಾಪ ಎಲ್ಲೋ ಇದ್ದವ್ರನ್ನ ಕರ್ಕೊಂಡ್ ಬಂದು ನೀವ್ ಕೊಲೆ ಮಾಡೋ ಅಂತದ್ದು, ಅವ್ರು ಏನ್ ಮಾಡ್ತಿದ್ರು, ಏನ್ ಕರ್ಮ ಮಾಡಿದ್ರು ಇವ್ರು ಪಾಪ ಅಲ್ವಾ. ಅದಕ್ಕೆ ನಾನ್ ಕೇಳ್ಕೊಳ್ಳೋದು ಏನ್ ಗೊತ್ತಾ ಮೇಡಮ್, ಇವ್ರಿಗೆ ಅವರು ಹೆಚ್ಚಿನ ಮಟ್ಟದಲ್ಲಿ ಅವರು ಸಹಾಯ ಮಾಡ್ಕೊಡ್ಬೇಕು, ಅವ್ರಿಗೆ ಇರಕ್ ಏನ್ ಮಾಡ್ಕೊಡ್ಬೇಕು ಅದೆಲ್ಲ ಮಾಡ್ಕೊಡ್ಬೇಕು. ಯಾಕೆಂದ್ರೆ 5 ತಿಂಗಳು ಮಗು ಹೊಟ್ಟೆಲ್ ಬೆಳೀತಾ ಇದೆ ಮೇಡಮ್, ಇದಕ್ಕೆ ಆ ಮಗುಗೆ ಏನ್ ಮುಂದಕ್ಕೇನು ಅಲ್ವಾ. ತಂದೆ ಕೊಡಕ್ ಆಗತ್ತಾ, ತಂದೆ ಕೊಡಕ್ ಅಲ್ವಾ ಮೇಡಮ್ ಅಲ್ವಾ. ಅದಕ್ಕೆ ನಾನು ಅವ್ರಿಗೇನು ಅಯ್ಯೋ ಅನ್ಸಿಲ್ವಾ ಮೇಡಮ್, ಸಾಯಿಸ್ಬೇಕಾದ್ರೆ ಅಯ್ಯೋ ಅನ್ಸ್ಲಿಲ್ವಾ ಅಲ್ಲ. ಅಕಸ್ಮಾತ್ ಅವ್ರು ಹೇಳಿ ಸಾಯಿಸಿದಾರೆ ಅಲ್ವಾ, ಇಲ್ಲಿ ಹೇಳ್ದೆ ಸಾಯಿಸಿದಾರ, ಯಾಕೆ ಆತರ ಮಾಡ್ಬೇಕಾಗಿತ್ತು, ಒಂದು ಜೀವನ ಯಾಕೆ ಕಳಿಸ್ಬೇಕಾಗಿತ್ತು. ಅವ್ರದ್ದು ಯಾವ್ದೇ ಇದಕ್ಕೂನು ಅವ್ರಿಗೆ ಇನ್ಮೇಲೆ ಆಕ್ಟಿಂಗ್ ಕೊಡ್ಬಾರ್ದು.
ಮೇಡಮ್ ಮೇಡಮ್ ಏನಕ್ ಮೇಡಮ್ ಇಂಥವ್ರನ್ನೆಲ್ಲ ಏನಕ್ ನಾವ್ ಮುಂದೆ ಬರ್ಸ್ಬೇಕು ಮಾಡ್ಲೇಬಾರ್ದು ಅಂತ ಹೇಳಿ ನಾವು ಅಲ್ಲಿ ಹೋಗ್ತಾ ಇದೀವಿ ಮೇಡಮ್, ಚೇಂಬರ್ ಹತ್ರ ಹೋಗ್ತಾ ಇದೀವಿ ಮೇಡಮ್. ಮೇಡಮ್ ಮಾಡ್ಬೇಕು, ಅವ್ರೇನಲ್ಲಿ ನಮ್ಮ ನಮ್ಮ ಮಾತಿಗೆ ನಡ್ಕೋತಾರೋ ಅವ್ರ ಪ್ರತಿಫಲ ನಾವು ಅದೇ ತರಾನೆ ಉತ್ತರ ಕೊಡ್ಲೇಬೇಕಲ್ಲ ಮೇಡಮ್. ಅಲ್ಲಿ ಏನಾಗುತ್ತ ನೋಡೋಣ ಮೇಡಮ್. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.